ಕಾಂಗ್ರೆಸ್ನಲ್ಲಿ ಆಪರೇಷನ್ ಹಸ್ತದ ಕಸರತ್ತು ತೀವ್ರಗೊಂಡಿದೆ. ಕುಮಾರ್ ಬಂಗಾರಪ್ಪಗೆ ಆಪರೇಷನ್ ಹಸ್ತದ ಬಲೆ ಬೀಸಿದ್ದಾರ. ಗುರುವಿನ ಕುಟುಂಬವನ್ನು ಒಗ್ಗೂಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರ. ಕುಮಾರ್ ಬಂಗಾರಪ್ಪ ಅವ್ರನ್ನ ಕಾಂಗ್ರೆಸ್ಗೆ ಕರೆತರೋದಕ್ಕೆ ಒಂದು ಪ್ರತಿಭಟನೆಯ ರೂಪದಲ್ಲಿ ಬಹಳ ತಯಾರಿ ಆಗ್ತಾ ಇದೆ ಅಂತ ಶಿವಮೊಗ್ಗ ಜಿಲ್ಲೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅನುಕೂಲ ಆಗತ್ತೆ ಇದರಿಂದ ಅಂಥೇಳಿ ಡಿಮ್ಯಾಂಡ್ ಕೂಡ ಕೇಳಿಬಂದಿದೆ. ಈ ಒತ್ತಾಯದ ಹಿನ್ನೆಲೆಯಲ್ಲಿ ಕುಮಾರ್ ಬಂಗಾರಪ್ಪಗೆ ಡಿ ಕೆ ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಸಾಕಷ್ಟು ಜನ ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ಗೆ ಮತ್ತೆ ಮರಳಿ ಬರ್ತಾರೆ, ಘರ್ ವಾಪಸಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಕುಮಾರ್ ಬಂಗಾರಪ್ಪ ಅವರಿಗೆ ಆಪರೇಷನ್ ಹಸ್ತದ ಬಲೆ ಬೀಸಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆಗೆ ಮಧು ಬಂಗಾರಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕ ಕಾರಣಕ್ಕಾಗಿ ವಿರೋಧ ಮಾಡಿರುವಂಥ ಸಚಿವರು ಮಧು ಬಂಗಾರಪ್ಪ, ಸಚಿವ ಮಧು ಬಂಗಾರಪ್ಪಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಲಹೆಯನ್ನು ಕೊಟ್ಟಿದ್ದಾರಂತೆ. ಪಕ್ಷ ಸಂಘಟನೆಗೆ ಕೌಟುಂಬಿಕ ವಿಚಾರ ಅಡ್ಡಿಯಾಗಬಾರದು, ನಮಗೆ ಲೋಕಸಭೆ ಚುನಾವಣೆ ಮುಖ್ಯ, ಹೀಗಾಗಿ ಕುಮಾರ್ ಬರಲಿ. ಡಿ ಕೆ ಶಿವಕುಮಾರ್ ಸಲಹೆ ಬೆನ್ನಲ್ಲೇ ಸಮ್ಮತಿ ಸೂಚಿಸಿದ್ದಾರೆ ಮಧು ಬಂಗಾರಪ್ಪ ಅಂತ ಮಾತು. ಸೊರಬದಿಂದ ಯಾರೇ ಬಂದರೂ ನಿರ್ಧಾರ ನನ್ನ ಕೈಯಲ್ಲಿ, ಕೀ ಇಲ್ಲ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರ್ಯಾರು ಬರ್ಬೋದು ಅಂತೇಳಿ ತೀರ್ಮಾನ ತಗೊಳ್ತಾರೆ. ನನಗಂತೂ ಯಾರ್ದು ಅಭ್ಯಂತರ ಇಲ್ಲ. ಪಕ್ಷ ಬೆಳಿಬೇಕು ಇಡೀ ರಾಜ್ಯದಲ್ಲೇ. ನಾನೊಬ್ಬ ಓ ಬಿ ಸಿ ಅಧ್ಯಕ್ಷನಾಗಿ, ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ, ನನ್ನ ಕ್ಷೇತ್ರದಲ್ಲಿ ಇನ್ಕ್ಲೂಡಿಂಗ್ ಸೊರಬ ಎಲ್ಲರಿಗೂ ಕೂಡ ತಗೊಳ್ಳಿ ಅಂತಕ್ಕಂಥದ್ದು ಭಾವನೆ ನನ್ನಲ್ಲಿದೆ. ಅದು ತೀರ್ಮಾನ ಅಧ್ಯಕ್ಷರು ಮಾಡಬೇಕು. ಆ ಅಧ್ಯಕ್ಷರ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ನನ್ನ ಕೈ ಕಂಟ್ರೋಲ್ ಇಲ್ಲ, ಅವ್ರ ಕೈಯಲ್ಲಿ ಕೀ ಕಂಟ್ರೋಲ್ ಇದೆ. ಅವ್ರು ಏನು ತೀರ್ಮಾನ ತಗೊಂಡ್ರು, ಎಸ್ ನಾನು ಏನು ತೀರ್ಮಾನ ಅವ್ರು ತಗೊಳ್ತಾರೆ ಅದಕ್ಕೆ ಬದ್ಧವಾಗಿರ್ತೀನಿ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು, ನಾನು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ರು ಕೆಲವರು ಪ್ರಮುಖ ಶಾಸಕರು ಬರ್ತಾರೆ ಅಂತ, ಎಲ್ಲರಿಗೂ ಬರೋಣ, ಬನ್ನಿ, ಹಬ್ಬ ಮಾಡೋಣ, ಚೆನ್ನಾಗಿ ಮಾಡೋಣ. ಇಡೀ ಕರ್ನಾಟಕ ಹನುಮಂತ್ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹನುಮಂತ್, ರಾಜ್ಯದಲ್ಲಿ ಘರ್ ವಾಪಸಿ ಪ್ರಕ್ರಿಯೆ ಆರಂಭ ಆಗಿದೆ ಅಂಥೇಳಿ, ಒಂದು ಕಡೆ ಎಸ್ ಟಿ ಸೋಮಶೇಖರ್ ಬರ್ತಾರಂತೆ ಕಾಂಗ್ರೆಸ್ಗೆ, ಮುನಿರತ್ನ ಬರ್ತಾರಂತೆ, ಈ ರೀತಿಯ ಸುದ್ದಿಗಳಿದ್ವು. ಇನ್ನೊಂದು ಕಡೆ ಸೊರಬದಲ್ಲಿ ಇಬ್ಬರು ಜಿದ್ದಾಜಿದ್ದಿಯಲ್ಲಿದ್ದಂಥ ಒಂದೇ ಕುಟುಂಬಕ್ಕೆ ಸೇರಿದಂಥ ಅಣ್ಣ ತಮ್ಮಂದಿರು ಕುಮಾರ್ ಬಂಗಾರಪ್ಪ, ಮಧು ಬಂಗಾರಪ್ಪ ಒಟ್ಟಾಗ್ತಾರೆ ಅನ್ನುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆತರುವಂಥ ಕೆಲಸದಲ್ಲಿದ್ದಾರೆ ಕುಮಾರ್ ಬಂಗಾರಪ್ಪನವರನ್ನ ಅಂಥೇಳಿ. ಎಷ್ಟು ಮಟ್ಟಿಗೆ ಸತ್ಯ, ಏನು ಕತೆ? ಕಳೆದ ಒಂದು ಎರಡು ಮೂರು ತಿಂಗಳಿಂದನೂ ಕೂಡ ಕುಮಾರ್ ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ಗೆ ಕರೆತರುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂತ ಚರ್ಚೆ ಸಾಕಷ್ಟು ಜೋರಾಗಿ ನಡೀತಾ ಇತ್ತು. ಅದರ ಹೊರತಾಗಿಯೂ ಕೂಡ ಯಾವಾಗ ಆಪರೇಷನ್ ಅಸ್ತ ಜೋರಾಗಿ ತೀವ್ರತೆಯನ್ನ ಪಡ್ಕೊಳ್ತೋ ಅದರ ಭಾಗವಾಗಿ ಮತ್ತೆ ಈ ಚರ್ಚೆಯ ಮುನ್ನೆಲೆಗೆ ಬಂದಿರುವಂತದ್ದು. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನವರು ಕುಮಾರ್ ಬಂಗಾರಪ್ಪ ಏನಾದ್ರೂ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರೆ ಆ ಭಾಗದಲ್ಲಿ ಕಾಂಗ್ರೆಸ್ಗೆ ಪಕ್ಷಕ್ಕೆ ಮತ್ತಷ್ಟು ದೊಡ್ಡ ಬಲ ತುಂಬಿದಂತಾಗುತ್ತೆ. ಆ ಕಾರಣಕ್ಕಾಗಿ ಅವ್ರನ್ನ ಕರೆತರಬೇಕು ಅಂತಂದೇಳಿ ಜಿಲ್ಲಾ ಕಾಂಗ್ರೆಸ್ನ ಕೆಲ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಒಂದಷ್ಟು ಡಿಮ್ಯಾಂಡ್ ಗಳನ್ನ ಇಟ್ಟಿರುವಂತದ್ದು. ಡಿಮ್ಯಾಂಡ್ ಜೊತೆಗೆ ಮೊದಲಿಂದನೂ ಕೂಡ ಕುಮಾರ್ ಬಂಗಾರಪ್ಪ ಅವ್ರನ್ನ ಕರೆತರಬೇಕು ಅನ್ನೋಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಸಂಪರ್ಕ ಮಾಡಿದ್ದಾರೆ, ಕರೆತರುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನೋಂತ ಮಾತುಗಳು ಕೇಳಿಬಂದಿದೆ. ಇದರ ನಡುವೆನೂ ಕೂಡ ಮೊದಲಿಂದನೂ ಕೂಡ ಕೌಟುಂಬಿಕ ವಿಚಾರದಲ್ಲಿ ಒಂದಷ್ಟು ಭಿನ್ನ ನಿಲುವುಗಳು ಇದ್ದಾಗ್ಲೂ ಕೂಡ ಪಕ್ಷ ಮುಖ್ಯ, ನಮಗೆ ಇಲ್ಲಿ ಯಾವುದೇ ರೀತಿಯ ಕುಟುಂಬದಕ್ಕಿಂತ ಪಕ್ಷ ಮುಖ್ಯ, ಇಬ್ಬರು ಲೋಕಸಭಾ ಚುನಾವಣೆಯ ಮುಖ್ಯ, ನಮಗೆ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇರೋ ಕಾರಣಕ್ಕಾಗಿ ಅದನ್ನಾವುದು ನೀವು ತಲೆಯಲ್ಲಿ ಇಟ್ಕೋಬೇಡಿ ಅನ್ನೋಂತ ಸಲಹೆಯನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವ ಮಧು ಬಂಗಾರಪ್ಪ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಆಪರೇಷನ್ ಅಸ್ತದ ಬಲೆಯನ್ನ ಈಗ ಕುಮಾರ್ ಬಂಗಾರಪ್ಪ ಅವರಿಗೆ ಬೀಸಿದ್ದಾರೆ. ಆದ್ರೆ ಅಂತಿಮ ನಿರ್ಧಾರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೋ ಇಲ್ವೋ ಅನ್ನೋಂತ ಸ್ಪಷ್ಟನೆ ಅವರೇ ಕೊಡ್ಬೇಕಾಗಿದೆ. ಆದ್ರೆ ಕಾಂಗ್ರೆಸ್ ವಲಯದಲ್ಲಂತೂ ಈ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋಂತ ಚರ್ಚೆ ಬಹಳಷ್ಟು ಜೋರಾಗಿ ನಡೆದಿರುವಂತದ್ದು. ಯಾಕಂತಂದೇಳಿದ್ರೆ ಈಗಾಗ್ಲೇನೆ ಎಲ್ಲರಿಗೂ ಗೊತ್ತಿರುವಂತಾನೆ ಎಸ್ ಡಿ ಸೋಮಶೇಖರ್ ಅವರಾಗಿರ್ಬೋದು, ಭೈರತಿ ಬಸವರಾಜ್ ಅವರಾಗಿರ್ಬೋದು, ಹಾಗೇನೆ ಶಿವರಾಮ್ ಹೆಬ್ಬೋರ್ ಅವ್ರಿಗೂ ಕೂಡ ಗಾಳ ಹಾಕಿದ್ದಾರೆ ಅನ್ನೋಂತ ಮಾತುಗಳನ್ನು ಕೂಡ ಸಾಕಷ್ಟು ಚರ್ಚೆ ಇರುವಂತದ್ದು. ಇದಕ್ಕೆ ಪೂರಕವಾಗಿ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನೀವು ಸ್ಥಳೀಯ ಮಟ್ಟದಲ್ಲಿರುವಂತಹ ಕಾರ್ಯಕರ್ತರನ್ನ ನೀವು ಕರೆತರುವಂತ ಕೆಲಸವನ್ನ ಮಾಡಿ ದೊಡ್ಡವರ ವಿಚಾರವನ್ನ ನನಗೆ ಬಿಡಿ ಅನ್ನುವಂತ ಮಾತುಗಳನ್ನ ಹೇಳುವಂತವ್ರು ನೋಡಿದ್ರೆ ಎಲ್ಲ ಒಂದ್ ಕಡೆಗೆ ಅದು ಸತ್ಯ ಅನ್ನುವಂತ ಭಾಸವಾಗ್ತಾ ಇರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.